ಯಾಕೆ ನಮ್ಮ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ವಾ? ನಮ್ಮ ನಿಮ್ಮ ಕೈಯಲ್ಲಿ ಸಾಧನೆ ಮಾಡೋಕೆ ಸಾಧ್ಯವಿಲ್ವಾ? ಎಸ್, ನಿಮ್ಮನ್ನೇ ಕೇಳ್ತಾ ಇರೋದು. ನಮ್ಮ ಕೈಯಲ್ಲಿ ಸಾಧ್ಯವಿಲ್ವಾ? ಸಾಧನೆ ಬಿಟ್ಟು ಬಿಡೋಣ. ಬಹುತೇಕ ಜನರು ದಿನನಿತ್ಯ ಬದುಕಲ್ಲಿ ಬರುವ ಚಿಕ್ಕ ಪುಟ್ಟ ಕಷ್ಟಗಳಿಂದಲೇ ಆಚೆ ಬರೋದಿಕ್ಕೂ ಸಾಧ್ಯವಾಗದ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇನ್ನು ಸಾಧನೆ ಮಾತೊಂದು ಬಹಳ ದೂರ ಬಿಡಿ. ಇವತ್ತಿನ ನಮ್ಮ ಬದುಕು ಹೇಗಾಗಿದೆ ಅಂದರೆ ಯಾವುದೂ ನಮಗೆ ಕಷ್ಟವಾಗಬಾರದು. ಎಲ್ಲವೂ ಅಂದುಕೊಂಡ ತಕ್ಷಣವೇ ಸಿಕ್ಕಿಬಿಡಬೇಕು. ನಾವು ಬಯಸಿದ್ದು ಸಿಗಲಿಲ್ಲ ಅಂದ ತಕ್ಷಣ ಆಕಾಶವೇ ಮೇಲೆ ಬಿದ್ದ ಹಾಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀವಿ. ಯಾಕೆ ನಮಗೆ ಗೊತ್ತಿಲ್ವಾ ಯಾವುದೊಂದೂ ಕೂಡ ಸುಲಭವಾಗಿ ಸಿಗುವುದಿಲ್ಲ ಅಂತ? ಎಲ್ಲವೂ ಎಲ್ಲರಿಗೂ ಗೊತ್ತು, ಆದರೆ ಯಾರು ಕೂಡ ಕಷ್ಟಪಡೋಕೆ ರೆಡಿ ಇಲ್ಲ, ಜೊತೆಗೆ ಅದಕ್ಕೆ ಬೇಕಾದ ತಾಳ್ಮೆಯೂ ಇಲ್ಲ. ನಾವೆಲ್ಲ ಕತೆಗಳಲ್ಲಿ ಓದಿದ್ದೀವಿ, ಓದಿ ತಿಳ್ಕೊಂಡಿದ್ದೀವಿ ತಾನೇ. ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರೆಲ್ಲರ ಸಾಧನೆಗಳನ್ನ ಓದಿ ತಿಳಿದುಕೊಂಡಿದ್ದೀವಿ. ಸುಳ್ಳು, ಬರೀ ಅವರ ಹೆಸರುಗಳನ್ನ ತಿಳ್ಕೊಂಡಿದ್ದೀವಿ, ಅವರ ಕತೆಗಳನ್ನ ತಿಳ್ಕೊಂಡಿದ್ದೀವಿ. ಆದರೆ ಯಾರೊಬ್ಬರು ಅವರ ಕಷ್ಟಗಳನ್ನ, ಅವರು ನಡೆದು ಬಂದ ದಾರಿಯನ್ನ, ಅವರ ತತ್ವಗಳನ್ನ ಅಳವಡಿಸಿಕೊಳ್ಳೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರಿಗೂ ಅದು ಇಷ್ಟ ಇಲ್ಲ, ಯಾರಿಗೂ ಅದು ಬೇಕಾಗಿಲ್ಲ, ಯಾರಿಗೂ ಕಷ್ಟಪಡೋಕೆ ಇಷ್ಟ ಇಲ್ಲ. ಆದರೆ ನಮಗೆಲ್ಲರಿಗೂ ಸುಖ ಬೇಕು, ನಮಗೆಲ್ಲರಿಗೂ ಸಂತೋಷ ಬೇಕು, ಬಯಸಿದ್ದೆಲ್ಲವೂ ಸಿಕ್ಕಿಬಿಡಬೇಕು. ಆದರೆ ಅದಕ್ಕೆ ಬೇಕಾದ ಪರಿಶ್ರಮ, ತಾಳ್ಮೆ ಯಾರಲ್ಲೂ ಇಲ್ಲ. ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್ ಇವರೂ ಕೂಡ ನಮ್ಮ ಹಾಗೆ ಮನುಷ್ಯರು. ಅವರಿಗೂ ದಿನಕ್ಕೆ 24 ಗಂಟೆಗಳ ಸಮಯನೇ ಇದ್ದಿದ್ದು, ಆದರೆ ಅವರು ನಮ್ಮ ನಿಮ್ಮ ಹಾಗೆ ಗೊತ್ತು ಗುರಿ ಇಲ್ಲದೆ ಬದುಕಲಿಲ್ಲ. ಅವರಿಗೆ ಕನಸುಗಳಿದ್ದು, ಅವರಿಗೆ ದೂರದೃಷ್ಟಿಯ ಚಿಂತನೆಗಳಿದ್ದು, ಕಷ್ಟಗಳನ್ನು ಮೀರಿ ನಿಲ್ಲುವ ಧ್ಯೇಯ ಇತ್ತು, ಧೈರ್ಯ ಇತ್ತು. ಆದರೆ ಇವತ್ತೇನಾಗಿದೆ, ಚಿಕ್ಕ ಚಿಕ್ಕ ನೋವುಗಳಿಗೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಈಗ ಯೋಚನೆ ಮಾಡಿ, ನಿಮ್ಮ ಬದುಕು ಹೇಗಿದೆ? ನಿಮಗೆ ಕನಸುಗಳಿದವ? ನಿಮಗೆ ದೂರದೃಷ್ಟಿ ಇದೆಯಾ? ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾದ ಪರಿಶ್ರಮ ಪಡುವ ತಾಕತ್ತು ನಿಮಗಿದೆಯಾ? ಯೋಚನೆ ಮಾಡಿ, ನಿಮಗೂ ಸಮಯ ಇದೆ, ಸಾಧನೆ ಮಾಡೋ ಎಲ್ಲ ಅವಕಾಶ ಇದೆ. ದಯಮಾಡಿ ಈ ಅಪರೂಪದ ಬದುಕನ್ನು ಹಾಳು ಮಾಡ್ಕೋಬೇಡಿ. ಯಾರೂ ಆಗೋದಿಲ್ಲ. ನಿನ್ನ ಕನಸನ್ನು ನೀನೇ ಈಡೇರಿಸ್ಕೋಬೇಕು, ನಿನ್ನ ಬದುಕನ್ನು ನೀನೇ ಕಟ್ಕೋಬೇಕು. ಯಾರಿಂದಲೂ ಏನನ್ನೂ ಬಯಸದೆ ಸ್ವಾವಲಂಬಿಯಾಗಿ ಬದುಕುವುದನ್ನು ಕಲಿ. ಆಗಲೇ ನಿನಗೆ ಗೊತ್ತಾಗೋದು ಪ್ರಪಂಚದ ವಾಸ್ತವಗಳೇನು, ಪ್ರಪಂಚ ನಿಜವಾಗಿಯೂ ಏನಿದೆ, ಯಾರು ನನ್ನವರು ಯಾರು ನನ್ನವರಲ್ಲ, ಇವೆಲ್ಲವೂ ನಿನಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡವರ ಕಥೆಗಳನ್ನು ಓದೋದು ದೊಡ್ಡತನವಲ್ಲ, ಅದನ್ನು ಅಳವಡಿಸಿಕೊಳ್ಳೋದಿದೆಯಲ್ಲ ಅದು ದೊಡ್ಡತನ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಎಲ್ಲರ ಕೈಯಲ್ಲಿ ಎಲ್ಲವೂ ಸಾಧ್ಯ ಇದೆ, ಆದರೆ ಮನಸ್ಸು ಮಾಡಬೇಕಷ್ಟೇ. ಆದರೆ ಒಂದು ನೆನಪಿರಲಿ, ಯಾರೊಬ್ಬರನ್ನೂ ಕೂಡ ದೇವರು ಸುಖಾಸುಮ್ಮನೆಯಲ್ಲಿ ತಂದು ಬಿಟ್ಟಿಲ್ಲ. ಎಲ್ಲರಿಗೂ ಅವರದೇ ಆದ ಶಕ್ತಿ ಇದೆ, ಅದನ್ನು ತಿಳಿದುಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹೊರತು ಯಾರೊಬ್ಬರೂ ಇಲ್ಲಿ ವೇಸ್ಟ್ ಅಲ್ಲ. ನನ್ನ ಶಕ್ತಿ ಏನು, ನನ್ನಿಂದ ಏನು ಸಾಧ್ಯ, ಯಾವ ಕ್ಷೇತ್ರದಲ್ಲಿ ನಾನು ಬದುಕಬಲ್ಲೆ, ಯಾವ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಬಲ್ಲೆ, ಇದೆಲ್ಲವನ್ನು ನಾವು ತಿಳ್ಕೋಬೇಕು. ಬೇರೆಯವರನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಡಿ, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ಅದೇ ನಿಜವಾದ ಜೀವನ. ನಮಸ್ಕಾರ. ಇಂದಿ ನಿಮ್ಮ ಸೋನು ಶ್ರೀನಿವಾಸ್.